ಜಾವ 4:30 ಡೆತ್ ಆಯಿತು. ಅದಕ್ಕೆ ಮುಂಚೆ ಸ್ವಲ್ಪ ನನ್ನ ತಮ್ಮ ಹಿಂಗೆ ಆಯಿತು ಅಂತ ಹೇಳಿಬಿಟ್ಟು ಚಿಂತೆಯಿಂದ ಈ ಥರ ಆಗಿಬಿಟ್ಟಿದ್ದಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಸೊ ಅವನು ಅಂತಂದರೆ ಒಂದು ಜೀವ ನಮ್ಮ ಅಮ್ಮಂಗೆ, ಅವನು ಅಂದರೆ ಭಾಳ ಆಸೆ. ಅವನು ಬಂದ ಅಂದರೆ ಸಾಕು, ಇಷ್ಟು ದೊಡ್ಡನಾದರೂ ಮುದ್ದಾಡೋದು, ಆಸೆ ಮಾಡೋದು ಎಲ್ಲ ಇತ್ತು. ಸೊ ಏನು ಮಾಡ್ತೀರೋ ನಮ್ಮ ಇದು, ಅವನು ಇಂಥ ಕೆಲಸ ಮಾಡೋನೇ ಅಲ್ಲ, ಅದು ಹೆಂಗೆ ಆಯಿತು ಅನ್ನೋದೇ ನಮಗೆ ಗೊತ್ತಿಲ್ಲ ಸರ್. ಅವನು ಈ ಥರ ಮಾಡ ಒಬ್ರಿಗೊಂದೇಟು ಹೊಡ್ದಾನಲ್ಲ, ಏನೂ ಅಲ್ಲ. ಏನೋ ಡ್ರಿಂಕ್ಸ್ ಮಾಡ್ದಂಗೆ ಒಂಚೂರು ಹೆಂಡ್ತಿತ್ತ ಬಾಯಿ ಮಾಡೋಣ, ಅಷ್ಟು ಬಿಟ್ಟರೆ ಬೇರೆ ಯಾರ ಹತ್ರನೂ ಅವನು ಗುದ್ದಾಡಿಲ್ಲ, ಹೊಡೆದಾಡಿಲ್ಲ, ಏನಿಲ್ಲ ಸರ್. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಅವನಿದ್ದಿದ್ರೆ ಏನಾದರೂ ಒಂಚೂರು ಏನಾರ ಇದು ಮಾಡ್ಬೋದಿತ್ತೇನೋ ನೋಡಿ ಆಸೆ ಮಾಡೋರು. ಹೌದು ಸರ್. ಅದೇ ಸರ್, ಕರೆಸ್ಬೇಕು, ನೋಡಬೇಕು. ನಾನು ಅವ್ನು ಬಂದರೆ ಇದು ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಸರ್. ಅವನಿಂದನೇ ನರಳಿ ನರಳಿ ಅವನಿಲ್ಲ ಅಂತಲೇ ನೊಂದುಬಿಟ್ಟಿದ್ದಾರೆ. ಭಾಳ ನೋವು ಅನುಭವಿಸಿದ್ದಾರೆ ಈಗ 1 ತಿಂಗಳಿಂದ. ಚೆನ್ನಾಗೆ ದೌಡಾಡ್ಕೊಂತ ಇದ್ದರು, ಯಾವಾಗ ಈ ಸುದ್ದಿ ಗೊತ್ತಾಯಿತೋ ಅವಾಗಿಂದನೇ ಸ್ವಲ್ಪ ಇದಾಗ್ಬಿಡ್ತಾರೆ. ಇಲ್ಲ ಸತ್, ಅನುಕೂಲತೆ ಇಲ್ಲ. ಅವನ್ ನಮ್ಮಣ್ಣ ಎಲ್ಲೂ ಕೆಲ್ಸಕ್ಕೆ ಹೋಗ್ತಿಲ್ಲ. ಅವನು ಇವ್ರನ್ನ ನೋಡ್ಕಂತಾನೆ ಇದ್ದ ಅಮ್ಮನ್ನ, ಯಾರೂ ನೋಡೋರಿಲ್ಲ ಮನೆಯಲ್ಲಿ. ನಾವು ನೋಡಿದ್ರೆ ಇಲ್ಲಿಲ್ಲ, ಬೇರೆ ಊರಲ್ಲಿ ಇರೋದು. ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ. ನಮ್ಮ ಪರಿಸ್ಥಿತಿ, ನನಗೆ 2 ಮಕ್ಕಳಿದ್ದಾವೆ, ನಮ್ಮ ಮನೆಯವರು ಇಲ್ಲ, ಅದರಿಂದನೇ ನಾವು ಜೀವನ ಮಾಡ್ತಿರೋದು ಕೂಲಿ ಮಾಡ್ಕೊಂಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.